ನಮಸ್ಕಾರ ಸ್ನೇಹಿತರೆ, ಇಂದು ಬಹಳ ವಿಶೇಷವಾದಂತಹ ಶನಿವಾರ, ಡಿಸೆಂಬರ್ 17ನೇ ತಾರೀಕು. ಈ ಶನಿವಾರದಿಂದ ಶನಿದೇವರ ಕೃಪಾ ಕಟಾಕ್ಷ ಈ ರಾಶಿಯವರ ಮೇಲೆ ಬೀಳ್ತಾ ಇದ್ರೋದ್ರಿಂದ ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಅದೃಷ್ಟವನ್ನು ಪಡಿತಾರೆ ಅಂತ ಹೇಳಲಾಗ್ತಿದೆ. ಈ ರಾಶಿಯವರಿಗೆ ಗುರು ಸಂಚಾರದ ಪರಿಣಾಮ ಇವರ ದಿನ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇದ್ದಾರೆ ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕೂಡ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಒಂದು ದಿನ ಬಹಳ ಉತ್ತಮವಾದ ದಿನವಾಗಿದ್ದು, ನೀವು ಯಾವುದಾದರೂ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಒಂದು ದಿನ ಅತ್ಯುತ್ತಮವಾದ ದಿನ ಅಂತ ಹೇಳಲಾಗಿದೆ. ಈ ಒಂದು ದಿನ ನೀವು ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡಿ ನಂತರ ಆ ಕೆಲಸ ಕಾರ್ಯವನ್ನು ಆರಂಭ ಮಾಡೋದ್ರಿಂದ ನಿಮಗೆ ಒಳಿತಾಗ್ತದೆ. ಜೊತೆಗೆ ಕುಟುಂಬದಲ್ಲಿ ಇರತಕ್ಕಂಥ ಸರ್ವ ದೃಷ್ಟಿ ದೋಷಗಳು ನಿವಾರಣೆಯಾಗಿ ನೆಮ್ಮದಿಯುತ ಜೀವನವನ್ನು ನೀವು ನಡೆಸ್ತೀರಾ. ಇದಕ್ಕಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸರ್ವ ದೃಷ್ಟಿ ದೋಷಗಳು, ವಾಮಾಚಾರದ ಕರಿನೆರಳು ಇದೆಲ್ಲವೂ ಇಲ್ಲದಂತಾಗಲಿ ಅಂತ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಶನಿದೇವರು ನಿಮಗೆ ಕರುಣೆಯನ್ನು ತೋರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕರಿನೆರಳನ್ನು ದೂರ ಸರಿಸುವಂತೆ ಮಾಡಿ ನಿಮ್ಮ ಮನೆಯಲ್ಲಿ ಒಳ್ಳೆಯ ಶಕ್ತಿ ಇರುವಂತೆ ನೋಡಿಕೊಳ್ತಾರೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಇಷ್ಟು ದಿನ ನೀವು ಅನುಭವಿಸಿದಂತಹ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ. ಇನ್ನು ಮುಂದೆ ನೀವು ಆರ್ಥಿಕವಾಗಿ ಸದೃಢರಾಗಿ ನಿಲ್ತೀರಾ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಇದ್ದು, ಶನಿದೇವನಿಗೆ ನೀವು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುತ್ರ ಸಂತಾನಕ್ಕಾಗಿ ಮೊರೆ ಇಟ್ಟರೆ ಖಂಡಿತವಾಗಿಯೂ ನಿಮಗೆ ಸಂತಾನ ಭಾಗ್ಯ ಕರುಣಿಸಲಿದ್ದಾನೆ. ಇಷ್ಟೆಲ್ಲ ಲಾಭವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ, ಧನುರಾಶಿ, ಕುಂಭ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.